ಪ್ರಶ್ನೆ ಮಾಡಿ. ಅದಕ್ಕ ಸರ್ವಜ್ಞ ಒಂದು ವಚನ ಹೇಳ್ತಾರೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಎತ್ತಿ ತನ್ನ ಬೇಡ ಸರ್ವಜ್ಞ ಅಂತ. ಇದ್ರ ಅರ್ಥ ನೋಡಿದ್ರಿ, ಕೊಡೋದಂದ್ರೆ ಏನು? ಏನ್ ಹೇಳಿದ್ರು ಅವರು? ರೊಕ್ಕ ಕೊಟ್ರು ಅಷ್ಟೇ ಕೊಟ್ಟಂಗೇನು, ಅಥವಾ ಏನ್ ದಾನ ಧರ್ಮ ಮಾಡಿದ್ರು ಅಷ್ಟೇ ಮಾಡ್ದಂಗೇನು? ಕೊಟ್ಟದ್ದು ಅಂತಂದ್ರೆ ಯಾರು ಏನು ಕೊಟ್ಟಿದ್ರೆ ನಿಮ್ಮ ಜವಾಬ್ದಾರಿ ಏನೈತೆ? ವಿದ್ಯೆ ಕೊಡೋದು. ಅದ್ರೊಳಗೆ ವಿದ್ಯೆ ನೀವು ಮನಸ್ಸಾರೆ ಕೊಟ್ರಿ, ಎಷ್ಟು ಕೊಡ್ಬೇಕು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹುಡುಗರಿಗೆ ಕೊಟ್ರಿ ಅಂದ್ರೆ ಅದ್ರ 10 ಪಟ್ಟು ವಿದ್ಯೆ ಮತ್ತೆ ನಿಮ್ಗ ಇಂಡೈರೆಕ್ಟ್ ಆಗಿ ನಿಮ್ಗ ಬಂದಿರ್ತೈತೆ. ಅದಕ್ಕೆ ಹೇಳಿದ್ರು ಅವ್ರು, ಕೊಟ್ಟದ್ದು ಯಾವಾಗ್ಲೂ ತನಗೆ ಉಳ್ಕೊಂಡಿರ್ತೈತಿ ಅಂತ ಹೇಳಿದ್ರು. ನೀವು ಬ್ಯಾಡ ಅಂದ್ರೂ ಅದು ನಿಮ್ಮ ಹತ್ರ ಬರ್ತೈತೆ. ಅದು ಯಾವುದೇ ರೂಪದಿಂದ ಇರ್ಬೋದು, ನೀವು ಒಂದು ಒಳ್ಳೆ ಶಿಕ್ಷಣ ಮಕ್ಕಳಿಗೆ ಕೊಟ್ರಿ ಅಂತಂದ್ರೆ ಅದ್ರ ಡಬಲ್ ನಿಮಗದು ಒಂದು ಒಳ್ಳೆ ರಕ್ಷಣೆಗಾಗಿ ಅದು ನಿಂತಿರ್ತೈತಿ ಅಂದ್ರೆ. ಬಚ್ಚಿಟ್ಟದ್ದು ಪರರಿಗೆ, ಮೊದಲಿನ ಕಾಲದಾಗೆಲ್ಲ ಬಂಗಾರ ಚಿನ್ನ ಬೆಳ್ಳಿ ಎಲ್ಲ ಹೂದ ಇಡ್ತಿದ್ರು, ಹೌದಿಲ್ರಿ? ಈಗ ಎಲ್ಲ ಮನೆ ಕಟ್ಟತ್ತಾಗ ಒಂದು ಹಂಡೆ ಬಂಗಾರ ಸಿಕ್ತು, ಗುಡಿ ಕಟ್ಟತ್ತಾಗ ಒಂದು ಹಂಡೆ ಬಂಗಾರ ಸಿಕ್ತು ಅಂತ ಹೇಳ್ತಾರೆ. ಹೆಗ್ಗನ ಅಂತಿರ್ತಾವಲ್ಲ ಅಲ್ಲ, ಅವೇನ್ ಮಾಡ್ತಿರ್ತಾವ ರಾತ್ರಿ ಕೆದರ್ತಿರ್ತಾವ. ಅದನ್ನು ಕಲೆಯಲ್ಲಿ ಅಪ್ಕೊಂಡು ಹೇಳ್ತಿದ್ರು, ಯಾರ್ಯಾರು ಮುಚ್ಚಿಟ್ಟಾರ ನೋಡ್ರಿ ಅಂತಾರ, ಅವರೆಲ್ಲ ಹೆಗ್ಗನ ಹಾಕ್ಯಾರ ಅಂತ ಹೇಳ್ತಿದ್ರು. ಅಂದ್ರೆ ಅವ್ರು ಕೇಳ್ತಿರ್ತಾರ ಎಲ್ಲಿ ಮುಚ್ಚಿಟ್ಟಿನಿ ಮುಚ್ಚಿಟ್ಟಿನಿ ಅಂತ. ಅದಕ್ಕೆ ಬಚ್ಚಿಟ್ಟದ್ದು ಪರರಿಗೆ ಅಂತಂದ್ರೆ ನೀವು ಬೆಕ್ಕಾದಷ್ಟು ಮಾಡ್ರಿ. ಯಾವುದೇ ರೀತಿಯಿಂದ ನೀವು ಒಂದು ಗಳಿಸಿರ್ತೀರಿ, ಅದು ನೀವು ಬ್ಯಾಂಕ್ನಾಗ ಇಟ್ರಿ, ಬಂಗಾರ ತಗೊಂಡ್ರಿ, ಏನೋ ಮಾಡಿದ್ರಿ, ಇರೋದನ್ನ ನೀವು ಎಂಜಾಯ್ ಮಾಡ್ತೀರಿ. ಬರೀ ನನಗೆ ಬೇಕು 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 ಅಂತ ಇಟ್ರೆ ನೀವು ಹೋಗೋ ಮುಂದೆ ಏನು ತಗೊಂಡೋಗ್ತೀರಿ? ಹೋಗ್ತೀರಿ ತಗೊಂಡೋಗ್ತೀರಿ ಮೇಡಮ್ ತಗೊಂಡೋಗ್ತೀರಿ ಅಂದ್ರೆ ಯಾರ್ಯಾರು ಲಕ್ಷ ಇಟ್ಕೊಂಡ್ರೆ ಎಲ್ಲ ಗೊತ್ತೈತೆ. ಯಾರು ಎಕಡೆ ಲಕ್ಷ ಕೊಟ್ಟಿರಿ, ಯಾರು ಎಷ್ಟು ನನ್ನ ಭಾಷಣದಾಗ ಇನ್ವಾಲ್ವ್ ಆಗಿರಿ, ತಗೊಂಡೋಗ್ತೀರಿ ಇಲ್ಲಲ್ಲ. ಹಂಗಾರೆ ಅದನ್ನ ಮತ್ತೆ ತಗೊಳ್ಳೋರು ಯಾರು ಇರ್ತಾರೆ? ಇರೋದ್ ನಂಗೆ ಎಂಜಾಯ್ ಮಾಡಲಿಲ್ಲ, ಹೋದ್ಮೇಲೆ ಖಾಲಿ ಹೋಗ್ಬಿಟ್ಟು. ಅದಕ್ಕೆ ಏನು ಬೇಕಾದ್ರೆ ನೀವು ಏನು ಕಳಿಸ್ತೀರಿ ಅದ್ರಾಗ ನೀವು ಇರೋ ತನಕ ಗಂಡ ಹೆಂಡತಿ ಮಕ್ಕಳು ಮತ್ತು ನಿಮ್ಮ ಫ್ರೆಂಡ್ಸು ಚಲೋ ಫ್ರೆಂಡ್ಸ ಮತ್ತು ಬಾರಿ ಬಯ್ಯೋರಲ್ಲ, ನಾವು ಬೇರೆ ಕಡೆ ಬಯ್ಯೋರಲ್ಲ, ಒಳ್ಳೆ ಫ್ರೆಂಡ್ಸ್ ಜೊತೆ ಒಳ್ಳೆ ನಮ್ಮ ಕುಟುಂಬದ ಜೊತೆ ಅದನ್ನು ನೀವು ಎಂಜಾಯ್ ಮಾಡಿದ್ರೆ ಅಂದ್ರೆ ಅದು ಯಾವಾಗಲೂ ಬೇರೆ ಯಾರು ಹೋಗೋಂಗಿಲ್ಲ. ನೀವು ಇರೋಷ್ಟು ನೀವು ಇಟ್ಕೋರಿ, ಉಳಿದದ್ದು ಸಮಾಜಕ್ಕೆ ಅಂತ ಹೇಳಿ ಏನಾದ್ರು ಒಂದು ಸೇವೆ ಮಾಡಿದ್ರೆ ಅದಕ್ಕೆ ಬೆಳೆಯನ್ನು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಮರಳಿಗೆ ಕೊಟ್ಟಿದ್ದು ಕೆಟ್ಟಿ ತನ್ನ ಬೇಡ ಅಂತ ಹೇಳಿ ಈ ರೀತಿಯಾಗಿ ಸರ್ವಜ್ಞ ಹೇಳಿದ್ರು. ಅದಕ್ಕೆ ನಾನು ನಿಮಗೆ ಏನು ಹೇಳೋದು ಅಂತಂದ್ರೆ, ನೀವೇನು ಇಲ್ಲಿ ಬರ್ತೀರಿ ನಿಮ್ಮ ಮನೆಯೊಳಗೆ, ಮನೆಯಿಂದ ಹೊರಗೆ ಬರೋ ತನಕ ಮನೆಯೊಳಗೆ ಏನೋ ತ್ರಾಸ ಆದರೂ ಅದಕ್ಕೆ 100% ನೀವು ಗಮನ ಕೊಡ್ತೀರಿ ನಮ್ಮ ಕುಟುಂಬಕ್ಕೆ. ಯಾಕಂದ್ರೆ ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಕುಟುಂಬದಲ್ಲಿ ತ್ರಾಸ ಆಗಬಾರ್ದು, ನನ್ನ ಕುಟುಂಬ ಚೆನ್ನಾಗಿ ಬೆಳಿಬೇಕು. ಹಂಗಂದ್ರೆ ಈ ಕ್ಯಾಂಪಸ್ ಒಳಗೆ ನಿಮ್ಮ ನಿಮ್ಮ ಕ್ಯಾಂಪಸ್ ಒಳಗೆ ಹೋದ ತಕ್ಷಣ ನಿಮ್ಮ ಮನಸ್ಸಿನಾಗ ಏನಿರಬೇಕು? ಇದು ನಂದು, ಇದು ನಮ್ಮದು, ಇದು ನಮ್ಮ ಸಂಸ್ಥೆ ಅಂತ ಯಾವಾಗ ನಿಮ್ಮ ಮನಸ್ಸಿನಾಗ ಬರ್ತದಲ್ಲ ಅವಾಗ ಮನಿ ಹೆಂಗೆ ನೀವು ಚೆನ್ನಾಗಿರ್ತೀರಿ ಹಾಗೆ ನಿಮ್ಮ ಸಂಸ್ಥೆನೂ ಕೂಡ ಚೆನ್ನಾಗಿದ್ದೇ ಇರ್ತೀರಿ. ಅದಕ್ಕೆ ನಿಮ್ಮ ನಿಮ್ಮ ಕ್ಯಾಂಪಸ್ ಒಳಗೆ ಹೋದ್ಬಿಡ್ಲೆ, ಅಲ್ಲಿ ಆಯ್ತು ನೋಡಿ, 4 ಮಂದಿ 4 ಕಡೆ, ಪ್ರಿನ್ಸಿಪಲ್ ಒಂದು ಕಡೆ, ನೀವು ಒಂದು ಕಡೆ, ಅವ್ರು ಹೇಳಿದ್ದು ಇವ್ರು ಕೇಳಂಗಿಲ್ಲ, ಇವ್ರು ಹೇಳಿದ್ದು ಅವ್ರು ಕೇಳಂಗಿಲ್ಲ, ಹಿಂಗೆ ಯಾವಾಗಲೂ ಇನ್ನು ಮುಂದೆ ಆಗ್ಬಾರ್ದು. ಇಲ್ಲಿ ಮಗಳಕ್ಕೆ ಬಂದ ತಕ್ಷಣ ಇದು ನನ್ನ ಸಂಸ್ಥೆ, ಇದು ನಮ್ಮ ಸಂಸ್ಥೆ. ಆಮೇಲೆ ಮನೆ ಅಂದ ಕೂಡಲೇ ಏನು ಜಗಳ ಇರಂಗಿಲ್ಲ, ಮನಸ್ಸು ಹಾಕೊಳ್ಳಿರಂಗಿಲ್ಲ, ಎಲ್ಲ ಇರ್ತವು. ಆದ್ರೆ ಹಂಗೈತೆ ಅಂತ ಹೇಳಿ ಏನು ಹೆಂಡತಿನ ಬಿಟ್ಬಿಡ್ತೀರಿ ಒಮ್ಮೆ, ಗಂಡನ ಬಿಟ್ಬಿಡ್ತೀರಿ ಒಮ್ಮೆ, ಅವ್ವ ಅಪ್ಪ ಅಂತ ಬಿಟ್ಬಿಡ್ತೀರಿ ಒಮ್ಮೆ ಇಲ್ಲ. ಅದಕ್ಕೆ ಮತ್ತೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಹಿರಿಯರ ಮಾತು ಕೇಳ್ಕೊಂಡು ಅಲ್ಲೇ ಮತ್ತೆ ಸಾಲ್ವ್ ಮಾಡಿಬಿಡ್ತೀರಿ. ಹಂಗ ಸಂಸ್ಥೆ ಒಳಗೂ ಕೂಡ ನೀವು 10 ಮಂದಿ ಅಲ್ಲ, ಒಂದು 50 ಮಂದಿ ಒಂದು ಸಂಸ್ಥೆ ಒಳಗಿದ್ದಾಗ ಅಲ್ಲೂ ಮನಸ್ಸು ಹಾಕ್ಕೊಳ್ಳು, ಐ ಮನಸ್ಸುಗಳು ಒಂದೇ ಬರ್ತಾವೆ. ಆದ್ರೆ ಅದು 5 ಅಂತ ಹೇಳಿ ನಿಮ್ಗೊಳಗೆ ಈ ವಿಷಯ ಮಾಡೋದಲ್ಲ, ಅದನ್ನು ನಿಮ್ಮ ಹೆಚ್ಚೋಡಿಗೆ ಹೇಳ್ರಿ, ಅದನ್ನು ನಮ್ಮ ಸಿಇಒಗೆ ಹೇಳ್ರಿ. ಅಲ್ಲೂ ಆಗಲಿಲ್ಲ ಅಂದ್ರೆ ಅಣ್ಣವನ್ನೇ ಅಂತೂ ನಾವಿಬ್ರು ಅಂತೂ ನಿಮ್ಮ ಜೊತೆಗೆ ಇರ್ತೀವಿ. ಒಂದು ಮೆಸೇಜ್ ಮಾಡ್ಬೋದು, ಒಂದು ಫೋನ್ ಮಾಡ್ಬೋದು, ನಿಮ್ದೇ ಸಮಸ್ಯೆ ಐತೆ ಅಂತ ನಮ್ಮ ಹತ್ರ ಹೇಳ್ಕೊಟ್ರೆ ಇನ್ನೂ ಕೂಡ ಚೆನ್ನಾಗಿ ನಾವು ಮಾಡ್ಬೋದು. ಎರಡನೇ ಒಂದನೇದು ಯಾವಾಗಲೂ ನಂಗೆ ಗೊತ್ತಿರ್ರಿ, ಎರಡನೇದು ಯಾವಾಗಲೂ ಇದು ನಮ್ಮದು ಅಂತ ಹೇಳಿ ತಿಳ್ಕೊಳ್ರಿ. ಮೂರನೇದು ನನಗೆ ನಿನ್ನೆ ಇಂಗ್ಲೀಷ್ ಮೀಡಿಯಮ್ದು ಫೀಡ್ಬ್ಯಾಕ್ ಕೇಳಬೇಕಾದ್ರೆ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು. ಏನಂದ್ರೆ ನಾವು ಎಷ್ಟೋ ವರ್ಷ ಈ ಕ್ಯಾಂಪಸ್ನಾಗ ಅದೇ ಇದ್ದೀವಿ, ಆದ್ರೆ ನಿನ್ನೆ ಏನು ಟ್ರೈನಿಂಗ್ ಕೊಡಕ್ ಬಂದಿರಲ್ಲ, ಇದು ಎಕ್ಸಾಮ್ ಬಂದ ನಮ್ಮ ಕ್ಯಾಂಪಸ್ ಅನ್ನೋದ ಮರೆತು ಬಿಟ್ವಿ. ಈ ವಾತಾವರಣಕ್ಕೆ ನಮಗೆ ಇಷ್ಟು ಒಳ್ಳೆ ಅನಿಸ್ಲ, ಜೆ ಪಿ ಸರ್ ಹೇಳಿದ್ದೆಲ್ಲ ನಮಗೆ 100% ತಿಳ್ಕೊಂಡ್ವಿ ಅಂತ ಹೇಳಿದ್ರು. ನಿಮ್ಗೆ ಹಂಗ ಅನಿಸ್ಲಿಲ್ಲ? ಹೇಳಕ್ ಬರ್ಲಿಲ್ಲ ಅಷ್ಟೇ ಅಲ್ಲ, ಹೇಳಕ್ ಬರ್ಲಿಲ್ಲ. ಯಾಕಂದ್ರೆ ವಾತಾವರಣ ಅಂದ್ರೆ ನೀವು ಇಲ್ಲಿ ಇರ್ಬೋದು ಅಥವಾ ಆ ರೂಮ್ ನಾನು ಎರಡು ಕಡೆ ನಿಮ್ಮನ್ನು ಶಿಫ್ಟ್ ಮಾಡ್ತಾರೆ. ಅಲ್ಲಿ ಹೋದಾಗ ಏನು ವಾತಾವರಣದಾಗ ನಿಮ್ಗೊಳಗೆ ಚೇಂಜಸ್ ಆಗ್ತಿಲ್ಲ, ಆ ರೀತಿ ನೀವು ನಿಮ್ಮ ಕ್ಲಾಸ್ ರೂಮ್ನಾಗ ಪರಿವರ್ತನೆ ಮಾಡ್ಕೋಬೇಕು. ನಿಮ್ಮ ಕ್ಲಾಸ್ ರೂಮ್ನಾಗ ಬೆಳಿಗ್ಗೆ ಆಯಿತು ಅಂತಂದ್ರೆ
ಕೆಲವರು ಮಕ್ಕಳು ಅಮ್ಮ ನನಗೆ ಲಘು ಟಫಿ ಮಾಡಿಕೊಂಡು ನಾನು ಸರ್ ಕಡೆ ಹೋಗ್ಬೇಕು, ನಾನು ನನ್ನ ಕ್ಲಾಸಿಗೆ ಹೋಗ್ಬೇಕು ಅಂತ ಹೇಳಿ ಅವ್ರ ಮನಸ್ಸಿನಾಗ ಬರ್ಬೇಕು. ಈಗ ಆ ಕ್ಲಾಸ್ ನಾಗ ಈ ಕ್ಲಾಸ್ ನಾಗ ಬಂದ್ರೆ ಅಂತಂದ್ರೆ ನಿಮ್ಗೆ ಅನಿಸ್ತಿಲ್ಲ ಊಟ ಮಾಡಿ ನಮ್ಮ ನಾವು ಅಲ್ಲಿ ಹೋಗ್ಬೇಕು. ವಾತಾವರಣಕ್ಕೆ ತಕ್ಕಂಗೆ ನಾವು ಪರಿವರ್ತನೆ ಆಗ್ತೇವೆ. ಅಂದ್ರೆ ನಿಮ್ ಕ್ಲಾಸ್ ನಾಗ ನಿಮ್ ಕ್ಲಾಸ್ ಚೆನ್ನಾಗಿರ್ಬೇಕು, ನಿಮ್ ಕ್ಲಾಸ್ ಹೆಂಗ್ ಒಳ್ಳೆ ರೀತಿಯಾಗಿರ್ಬೇಕು, ಅದು ಎಲ್ ಕೆ ಜಿ ಹಿಡ್ಕೊಂಡು ಕಾಲೇಜ್ ತನಕ ನಿಮ್ ನಿಮ್ಮ ಲೆವೆಲ್ ನಾಗ ನೀವು ಅದನ್ನೆಲ್ಲಾನು ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಮಕ್ಕಳು ಒಂದ್ಸತೆ ಕ್ಯಾಂಪಸ್ ಒಳಗೆ ಬಂದ್ರೆ ಅವರಿಗೆ ಮನಸ್ಸಿಗೆ ಆನಂದ, ಅದ್ರ ಜೊತೆ ಸಮಾಧಾನ ಇತ್ತು ಅಂತಂದ್ರೆ ಅವ್ರು ನೀವು ಹೇಳಿದ ಪಾಠ 100% ಕೇಳ್ತಾರೆ. ಎರಡನೇ ಮೂರನೇ ಅದು ವ್ಯವಸ್ಥಿತವಾಗಿರ್ಬೇಕು. ಹೆಂಗೆ ಹೇಳಕ್ ಬೈಗೆ ಅಂದ್ರೆ ಕ್ಲಾಸ್ ರೂಮ್ ಪೂರ್ತಿ ಸೀಮಿತ ಆಗ್ಬೇಡ. ನಿಮ್ ಕ್ಲಾಸ್ ಬಿಟ್ಟು ಹೊರಗೆ ಬಂದ ಕೂಡಲೇ ಇಲ್ಲೇ ಇರ್ತೈತೆ, ಬರಂಡ ಇರ್ತದೆ, ಕೋಚ್ ಇರ್ತದೆ. ಅದು ಕೂಡ ಇದು ನನ್ನ ಕ್ಲಾಸ್ ಐತೆ, ಅದು ಮತ್ತೊಮ್ಮೆ ಕ್ಲಾಸ್ ಐತೆ, ಇದು ಪಿ ಯು ಸಿ ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಅಷ್ಟೇ ನನಗೆ ಸಂಬಂಧ ಇದ್ದು, ಸೆಕೆಂಡ್ ಇಯರ್ ನನಗೆ ಸಂಬಂಧ ಇಲ್ಲ ಅಂತ ಅನ್ಬಾರ್ದು. ಇಡೀ ಕ್ಯಾಂಪಸ್ ಕಂಪೌಂಡ್ ಒಳಗೆ ಎಲ್ಲೇ ಏನಾಯ್ತು ಎಲ್ಲ ಶಿಕ್ಷಕರಿಗೂ ಅದು ಸಂಬಂಧ ಇರ್ತದೆ. ಎಲ್ಲೇ ಕಸ ಬಿದ್ದಿದ್ರು ಅದನ್ನು ಎತ್ತಿ ನೀವು ಹಾಕಿದ್ರಿ ಅಂದ್ರೆ ನಿಮ್ಮನ್ನ ನೋಡಿ ಆ ಮಕ್ಕಳು ಹಾಕ್ತಾವೆ. ಆ ರೀತಿ ಶಿಕ್ಷಕರು ನೀವು ಪರಿವರ್ತನೆ ಆಗ್ಬೇಕು. ಆ ರೀತಿಯಾಗಿ ನೀವು ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಡ್ಬೇಕು, ಒಳ್ಳೆಯ ಒಂದು ವಿದ್ಯಾರ್ಜನೆಯನ್ನ ಮಾಡಬೇಕು. ಅದಾದ್ಮೇಲೆ ಮಕ್ಕಳಲ್ಲಿ ನಿಮ್ಮಲ್ಲಿ ಸಕಾರಾತ್ಮಕ ಭಾವನೆ ಇರ್ಬೇಕು. ನಾನು ಈಗ ಎಷ್ಟು ಹೇಳಿ ಏನಾದ್ರು ಬಿಡೋದು ಮತ್ತೆ ನಮಗೆ ಆಗೋದು ರಿಸಲ್ಟ್ ಅಂತ ನೀವೇ ಅನ್ಕೋದು ಕೂತ್ರ ಯಾವತ್ತು ನೀವು ಮುಂದೆ ಬರೋಕ್ಕೆ ಸಾಧ್ಯ. ಅದಕ್ಕೆ ಪಾಸಿಟಿವ್ ಥಿಂಗ್ ಮಾಡಿ, ಪಾಸಿಟಿವ್ ವಿಚಾರ ಮಾಡಿ, ಮಕ್ಕಳಿಗೂ ಕೂಡ ಪಾಸಿಟಿವ್ ಆಗಿ ನೀವು ಹೇಳುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡ್ಕೊಂಡ್ವಿ. ನಾಳೆ ನಮಗೆ ಬರೋಕ್ಕೆ ಆಗ್ತೈತೋ ಇಲ್ಲೋ ಅಂತ ಎರಡು ಬ್ಯಾಚ್ ಮಿಕ್ಸ್ ಮಾಡಿ ನಾವು ಈ ಒಂದು ನಿಮ್ಮ ಜೊತೆ ಭೇಟಿಯಾಗ್ತೀವಿ. ಅದಕ್ಕೆ ಹೊಸವಾಗಿ ಬಂದಿದ್ದಿರಲ್ಲ ಅವರಲ್ಲಿ ಒಂದು ವಿನಂತಿ, ಮತ್ತು ಯಾರು ಹಳೋಗ್ತಿರಲಿಲ್ಲ ಅವರಲ್ಲೂ ಕೂಡ ಒಂದು ವಿನಂತಿ ಏನಂತಂದ್ರೆ, ಹೊಸದಾಗಿ ಬಂದವ್ರು ಹೆಂಗಾಗಿರಿ, ನಿಮ್ಮ ಕೈಯಾಗಿ MTR ಇನ್ಸ್ಟಂಟ್ ಉಪ್ಪಿಟ್ಟು ಪ್ಯಾಕೆಟ್ ಕೊಟ್ಟಂಗೆ ಐತೆ, ಇನ್ಸ್ಟಂಟ್ ದೋಸೆ ಪ್ಯಾಕೆಟ್ ಕೊಟ್ಟಂಗೆ ಐತೆ. ಯಾಕಂದ್ರೆ ನೀರು ಬಿಸಿ ಮಾಡೋದು, ಆ ಪ್ಯಾಕೆಟ್ ಬರೆಯೋದು, ಅದು ಅದರೊಳಗೆ ಇಟ್ಟಂದ್ರೆ 5 ನಿಮಿಷನಾಗ ಉಪ್ಪಿಟ್ಟು ಹಾಕಿ ಮುಂದೆ ತಯಾರಾಗಿ ಹೊರಗೆ ಬಂದೈತೆ. ಹಳದ್ರೆ ಏನದಲ್ಲ, ಈಗ ನಮ್ಗೆ ಸುಮಿತ್ರಾ ಮೇಡಮ್ ಹೇಳಿದರು, ರಚನಾ ಮೇಡಮ್ ಅದಾರ, ಹಿಂಗೆ ಸಾಕಷ್ಟು ಟೀಚರ್ಸ್ ಅದಾರ ಕಳೆದ 20 ವರ್ಷಗಳಿಂದ ನಮ್ಮ ಜೊತೆಗಿದ್ದಂಥವ್ರು. ಅವರಿಗೆ ಈ ಸಂಸ್ಥೆ ಬೆಳೆಯೋಕ್ಕೆ ಏನು ಕಷ್ಟ ಆಯ್ತು, ಏನು ತ್ರಾಸ ಆಯ್ತು, ಯಾವ ರೀತಿ ನಾವು ಬೆಳೆಸಿದ್ವಿ, ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗ್ಬೇಕಾದ್ರೆ ಅದ್ರ ಹಿಂದಿನ ಹಿನ್ನೆಲೆ ಏನೈತಿ, ಅದೆಲ್ಲ ಅವರಿಗೆ ಕೊಡ್ತೇನೆ. ಅದು ಗೊತ್ತಿದ್ದವರು ನಮ್ಮ ನಾವು ಹೆಂಗೆ ಬಂದಿರೋ ಅವ್ರ ಜೋಡಿ ಆ ರೀತಿ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ಹೊಸವಾಗಿ ಬಂದವರು ಇಲ್ಲಪ್ಪ ಇಷ್ಟು ದೊಡ್ಡದೆಲ್ಲ ನಿಮ್ಗೆ ಒಳ್ಳೆ ಒಳ್ಳೆ ಕಾಣಿಸ್ತೈತಿ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಐತಿ, ಎಲ್ಲ ನಮ್ಗೆ ಅವಕಾಶ ಐತಿ, ಬರೀ 10-5 ಅಷ್ಟೇ ನಮ್ದು ಪಾಠ ಮಾಡೋದು ಅಂತ ಹೇಳಿ ಅದನ್ನು ಮನಸ್ಸಿನಾಗಿ ಹಾಕಿ ಇನ್ನೂ ಒಂಚೂರು ಹೆಚ್ಚು ಎಫರ್ಟ್ ಹಾಕಿ ನೀವೆಲ್ಲರೂ ಪಾಠ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಬೇಕು. ಒಂದು ಉದಾಹರಣೆ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಪ್ರೈಮರಿ ಹೈಸ್ಕೂಲ್ ಎಲ್ಲ ಮಾಡೇ ಬಂದಿನಲ್ರಿ. ಆಮೇಲೆ ಆದ್ಮೇಲೆ ನಮ್ಮ ಅಣ್ಣ ಸರ್ ಹೇಳಿ ನನ್ನ ಪ್ರೈಮರಿ ಶಿಕ್ಷಕರನ್ನ ಕರೆದು ನಾವು ಪಾರ್ಕ್ ಪೂಜೆ ಮಾಡಿ ಗುರು ವಂದನೆ ಅಂತ ಹೇಳಿ ಮಾಡಿದ್ವಿ. ಅವಾಗ ಟೀಚರ್ಸ್ ತನ್ನಾಗ ನೀಂತ ಅಂತ ಹೇಳಿದ್ರು, ಇಂಥ ಒಬ್ಬ ವಿದ್ಯಾರ್ಥಿ ಇಷ್ಟು ದೊಡ್ಡ ವ್ಯಕ್ತಿ ಆದ್ಮೇಲೆ ನಮ್ಮನ್ನ ಕರೆದು ನಮಗ್ ಸತ್ಕಾರ ಮಾಡಿದ್ರಲ್ಲ ಅಂತ ಹೇಳಿ ಅವ್ರ ತನ್ನ ನೀರ್ದು ಸ್ವಲ್ಪ ವಿಚಾರ ಮಾಡಿ. ನಾನು ನೀವು ರಿಟೈರ್ ಆಗೋದಿಲ್ಲ, ಹಾಗಾದ್ರೆ ಹಾಗಾದ್ರೆ ಅವಾಗ ನಿಮ್ಮ ಸ್ಟೂಡೆಂಟ್ಸು ನಿಮ್ಮ ದೊಡ್ಡ ವ್ಯಕ್ತಿಯಾಗಿ ನಿಮ್ಮನ್ನ ಕರೆದ ಅವಾಗ ಸತ್ಕಾರ ಮಾಡಿದ್ರೆ ಏನ್ ಅನಿಸ್ತೈತೆ ನಿಮ್ಗೆ? ನಮ್ಮ ಜೀವನ ಸಾರ್ಥಕ ಆಯ್ತು. ಉದಾಹರಣೆಗೆ ನೀವು ಒಂದು 4 ಜನ ಬಂದಂಗ್ರವ್ರು ಶಿಕ್ಷಕರಲ್ಲಿ ಅದ್ರೊಳಗೆ ಒಬ್ಬರು ಬಹಳ ಚೆನ್ನಾಗಿ ಕಲಿಸಿದ್ರು, ಅವರು ಕಲಿಸಿದಂಥ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳಾದ್ರು. ಆಮೇಲೆ ರಿಟೈರ್ಮೆಂಟ್ ನಂತರ 4 ಮಂದಿ ಒಂದೇ ಊರಾಗದಿರಿ, ಆದ್ರೆ ಅವ್ರು ಯಾರು ಹಾರ್ಡ್ ವರ್ಕ್ ಮಾಡಿದ್ರಲ್ಲ ಅವ್ರ ವಿದ್ಯಾರ್ಥಿಗಳು ಬಂದು ಅವ್ರನ್ನ ಕರೆದು ಸನ್ಮಾನ ಮಾಡಿದಾಗ ಉಳಿದಿದ್ದು 3 ಮಂದಿಗೆ ಅನಿಸ್ತಿಲ್ಲ. ನಾನು ಅವಾಗ ಈ ಥರ ಮಾಡಿದ್ರೆ ನನಗೂ ಯಾರು ವಿದ್ಯಾರ್ಥಿಗಳು ಕರೆಯಕ್ಕೆ ಬರ್ತಿದ್ರು ಅಂತೇಳಿ. ಆದ್ರೆ ಅವಾಗ ಟೈಮ್ ಇರ್ತೇನೆ, ನಿಮ್ಗೆ ಟೈಮ್ ಬರ್ತದೆ ಅಂತ ಹೋಗಿದ್ದೆ, ಟೈಮ ಹೋಗಿದ್ದ ಟೈಮ್ ಹೋಯ್ತು, ಹೋಗಿದ್ ವಯಸ್ಸು ಬರ್ತೈತಿ ಇಲ್ಲ, ಯಾವ ಟೈಮ್ನಾಗ ಏನು ಮಾಡಬೇಕು ಅದನ್ನ ಮಾಡ್ಬೇಕು. ಮತ್ತು ನನಗೆ ಭಾಳ ಖುಷಿ ಆಗ್ತೈತೆ ಏನಂದ್ರೆ ಎಲ್ಲರೂ ಬಹಳಷ್ಟು ಹೆಂಗದಿರ್ ನಮ್ಮ ಟೀಮ್ನೇ ಯಾರು ವಯಸ್ಸಾದವ್ರು ಇಲ್ಲ, ಆದ್ರೆ ಎಲ್ಲರೂ ಇಷ್ಟು ಹೆಂಗದಿರ್ಲ, ನೀವು ಸಾಧ್ಯ ಆದ್ರೆ ನೀವು ಏನು ಬೇಕಾದ ಮಾಡೋಕ್ಕೆ ಸಾಧ್ಯ, ನೀವು ಏನು ಬೇಕಾದ ಒಳ್ಳೆ ಹೆಸರು ತರಕ ನೀವು ಕೂಡ ನಿಮ್ಮ ಕುಟುಂಬ ಕೂಡ ಮತ್ತು ನಿಮ್ಮ ಸಂಸ್ಥೆನೂ ಕೂಡ ನೀವೆಲ್ಲರೂ ಮನಸ್ಸು ಮಾಡಿದ್ರಂದ್ರೆ ನನಗೆ ಉದಾಹರಣೆ ಏನಂದ್ರೆ ಈ ಕಡೆ ಮಕ್ಕಳು ಮಂಗಳೂರು ಶಿಕ್ಷಣಕ್ಕೆ ಹೋಗ್ತಾರ, ಮೂಡುಬಿದ್ರೆಗೆ ಹೋಗ್ತಾರ, ಯಾಕೆ ಆ ಕಡೆ ಮಕ್ಕಳು ನಮ್ಮ ಕಡೆ ಬರಬಾರ್ದು? ಇದೊಂದು ಸ್ವಲ್ಪ ವಿಚಾರ ಮಾಡಲ್ಲ, ಆ ಕಡೆ ಹುಡುಗರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಯಾಕೆ ಬರಬಾರ್ದು? ನಾವು ಎದುರ ಕಡಿಮೆ ಇದ್ದೇವೆ, ನಾವು ಇದನ್ನು ಮಾಡ್ಬೋದು ಇಲ್ಲೋ ಅಂತ ಹೇಳಿ ನೀವು ವಿಚಾರ ಮಾಡಿದ್ರೆ ನಕ್ಕಿ 100% ಅದು ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಯಾರೇ ಇರಲಿ, ಇಲ್ಲಿ ಗಾರ್ಮೆಂಟ್ಸ್ದವ್ರು ಇರಲಿ, FCCಯವ್ರು ಇರಲಿ, ಸಾಂತ್ವನದವ್ರು ಇರಲಿ, ಇಂಗ್ಲೀಷ್ ಮೀಡಿಯಂ ಇರಲಿ, ಕಾಲೇಜ್ ಇರಲಿ, ಊಟಕ್ಕೆ ಕೂತಾಗ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದ್ದೆ, ಅವ್ರವ್ರ ಟೀಮ್ದವರಷ್ಟರ ಊಟಕ್ಕೆ ಕೂತಿದ್ದೆ. ಗಾರ್ಮೆಂಟ್ಸ್ದವ್ರು ಜೋಡಿ ಕನ್ನಡ ಮೀಡಿಯಂ ಜೋಡಿ ಮತ್ತು ಕಾಲೇಜ್ದವ್ರು ಯಾಕೆ
ಇಲ್ಲೆಲ್ಲರಿಗೂ ಮಿಕ್ಸ್ ಮಾಡಿದ್ರು, ಗವರ್ಮೆಂಟು ಕನ್ನಡ ಮೀಡಿಯಂ ಕೊಡ್ಬೋದಿಲ್ಲ, ಪರಿಚಯ ಆಗ್ತಿದ್ದಿಲ್ಲ, ಎಲ್ಲರೂ ಒಂದೇ ಸಂಸ್ಥೆಗಳಿದ್ದೀನಿ. ಅದಕ್ಕೆ ಈ ತರ ಮನೋಭಾವನೆ ಮನಸ್ಸಿನಾಗಿ ನಿಂತಿದೆ. ಅದಕ್ಕೆ ನಾವು ಹಾಲ್ಟ್ಗೆ ಕಂಪಲ್ಸರಿ ಬರ್ಬೇಕಂತ ಯಾಕೆ ಹೇಳಿದ್ವಿ ಅಂದ್ರೆ, ಇಲ್ಲಿ ಎಲ್ಲರೂ ಕೂಡಿ ಇರಾಕ ಕಲಿಬೇಕು. ನೀವು ಕೂಡಿ ಇರಾಕ ಕಲ್ತ್ರಿ ಅಂದ್ರೆ ನಾಳೆ ಮಕ್ಳಿಗೂ ನೀವು ಅದನ್ನ ಕಲಿಸ್ತೀರಿ. ಅದಕ್ಕೆ ಒಂದು ಸಣ್ಣ ಈ ಒಂದು ಟ್ರಯಲ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ. ಅನೇಕರು ತಿಳ್ಕೊಂಡಿದ್ರಿ, ನನ್ನ ಅಷ್ಟ ಮಟ್ಟಿಗೆ ಒಂದೇ ಸಂತೆ ಹೇಳಿದ್ರೆ ಅದು ಅಷ್ಟೇ 100% ಪರ್ಫೆಕ್ಟ್ ಆಗ್ಲಿಕ್ಕಿಲ್ಲ, ಆದ್ರೂ ಕೂಡ ನಾವು ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೆ ಗ್ರೂಪಿಸಮ್ ಮಾಡಬೇಡ್ರಿ, ಯಾವುದೇ ಕಾಲೇಜ್ ಇರಲಿ, ಹೈಸ್ಕೂಲ್ ಇರಲಿ, ಯಾವುದೇ ಸಂಸ್ಥೆ ಇರಲಿ, ಹಳೆ ಅವ್ಕಾರೆ ಹೊಸ ಅವ್ಕಾರೆ ಈ ಥರ ಗ್ರೂಪಿಸಮ್ ಮನಸ್ಸಿನಾಗಿ ಇಂತಲಿ. ಗ್ರೂಪಿಸಮ್ ಮಾಡಿದ್ರೆ ನೀವು ಹಾಳಾಗ್ತೀರಿ, ಸಂಸ್ಥೆನೂ ಹಾಳು ಮಾಡ್ತೀರಿ. ಅದಕ್ಕೆ ಏನೇ ಇದ್ರೂ ಸಹಿತ ಎಲ್ಲರೂ ನಾವು ಒಂದು ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಸಂಸ್ಥೆ ನಿರ್ಮಾಣ ಆಗ್ತೈತೆ. ಒಬ್ಬ ಒಂದು ಊರಾಗ ಒಬ್ಬ ಭವಿಷ್ಯ ಹೇಳ್ಕೊಂತಿದ್ರು ಸ್ವಾಮಿಗಳು, ಅವ್ರು ಏನು ಹೇಳಿದ್ರು ಖರೇನೆ ಹೇಳ್ತಿದ್ರಂತ. ಆ ಊರಾಗ ಒಬ್ಬ ಕಿಡಿಗೇಡಿ ಹುಡುಗಿದ್ದ, ಪಿ ಯು ಸಿ ಸೆಕೆಂಡ್ ಇಯರ್ ಫೇಲ್ ಆಗಿದ್ದ, ಏನೋ ಮಾಡ್ಬಿಟ್ಟು ಓಡಾಡ್ತನ ಮಾಡ್ತಿದ್ದ. ಅವನ ಮನಸ್ಸಿಗೆ ಬಂತು ಆ ಸ್ವಾಮಿಗಳಿಗೆ ಹೋಗಿ ನಾವು ಇವತ್ತು ಭವಿಷ್ಯ ಕೇಳೋಣ ಅಂತ ಹೇಳಿ. ಅದಕ್ಕೆ ಅವ್ನು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಆ ಸ್ವಾಮಿಗಳ ಕಡೆ ಹೋದ. ಎಲ್ಲರಿಗೂ ನಂಬರ್ ಆಯ್ತು, ಹುಡುಗಿ ಅಂತ ಕೇಳಿದ್ರು ಸ್ವಾಮಿಗಳು ಏನ್ ಬೇಕಪ್ಪ ನಿಂಗೆ ಏನ್ ಕೇಳು ಅಂತ ಹೇಳಿ. ಸಂಬಳ ಸಂಬಳ ಹಿಂಗ್ ಕೈ ಮುಷ್ಟಿ ಮಾಡ್ಕೊಂಡು ಬಂದಿದ್ದ. ನಾವು ಪ್ರಶ್ನೆ ಕೇಳ್ತೇನೆ ಹೇಳ್ರಿ ಅಂತ ಕೂಡ ಆಯ್ತು ಹೇಳು ಅಂತ. ನನ್ನ ಕೈಯಾಗ ಏನಾಯ್ತರಿ ಅಂತ ಹೇಳಿದ್ರು, ನಿನ್ ಕೈಯಾಗ ಒಂದ್ ಸಣ್ಣ ಗುಬ್ಬಿ ಮರಿ ಐತಪ್ಪ ಅಂತ ಹೇಳಿದ್ರು. ಅದು ಕರೆ ಕರೆನ ಗುಬ್ಬಿ ಮರಿ. ಆಮೇಲೆ ಕೇಳಿದ ಅದು ಗಂಟು ಐತೋ ಹೆಣ್ಣು ಐತೋ ಹೇಳ್ತೀನಿ ಅಂತ. ಅವ್ರು ಸಂಬಳ ಕಣ್ಣು ಮುಚ್ಚಿ ತೆಗೆದ್ರು, ಅದು ಗಂಟು ಗುಬ್ಬಿ ಐತಿ ಅಂತ ಹೇಳಿ. ಅದು ಕರೆನ ಗಂಟಾಗಿತ್ತು ಹೌದು ಅಂತ. ಅದ್ರ ಕಲರ್ ಹೆಂಗಾದ ಐತೆ ಹೇಳ್ರಿ ಅಂತ. ಅದು ಕರಿ ಬಿಳಿ ಕಲರ್ ಕೂಡಿ ಐತಪ್ಪ ಅಂತ ಹೇಳಿ. ಅದು ಕರೆನ ಐತೋ ಕರಿ ಬಿಳಿ ಐತಿ ಅಂತ ಹೇಳಿ. ಲಾಸ್ಟ್ಗೆ ಏನು ಪ್ರಶ್ನೆ ಕೇಳಿದ್ರೆ ಹುಡುಗ, ಇಷ್ಟಾದ್ರೂ ಸ್ವಾಮಿ ಕರೆನ ಹೇಳಪ್ಪ ಅಂತ ಹೇಳಿ, ಇದು ಜೀವಂತ ಐತೋ ಸತ್ತೈತೋ? ಅವಾಗ ಏನ್ ಹೇಳಿರ್ಬೇಕ ಸ್ವಾಮಿಗಳು? ಅವನ್ ಕೈಯಾಗ ಗುಬ್ಬಿ ಮರಿ ಐತಿ, ಸ್ವಾಮೀಜಿ ಅವ್ರ ತರ ಕೇಳಾಕತ್ತಾನ ಸತ್ಯಕ್ಕೋ ಅಲ್ಲಿ ಜೀವಂತ ಐತೋ ಅಂತ ಹೇಳಿ. ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತ ಅದು ನಿನ್ನ ಮೇಲೆ ಡಿಪೆಂಡ್ ಐತಿ ಅಂತ. ಯಾಕ್ರಿ ಅಂತಂದ ಅದು ಜೀವಂತ ಈಗ ನಾನು ಸತ್ಯತೆ ಅಂತಂದ್ರ ಜೀವಂತ ಐತಿ ಅಂತಂದ್ರ ಅದನ್ನ ಅಲ್ಲೇ ಇಷ್ಟಕ್ಕೆ ಕೊಲ್ಬೋದ್ನಿ, ಮತ್ತೆ ಸತ್ಯತೆ ಅಂತಂದ್ರ ಅದನ್ನ ನೀ ಹಾರಿ ಬಿಡ್ಬೋದು. ಅದಕ್ಕೆ ಅದನ್ನು ಉಳಿಸೋದು ಅದನ್ನ ಸಾಯಿಸೋದು ನಿನ್ನ ಕೈಯಬೇಕಿ, ಅದಕ್ಕೆ ನಿಮ್ಮ ಸಂಸ್ಥೆ ಉಳಿಸೋದು ಸಾಯಿಸಂಗಿಲ್ಲ ಅಂತ ಹೇಳ್ರಿ, ಬೆಳೆಸೋದು ಅದೆಲ್ಲಾನು ನಿಮ್ ಕೈಯಬೇಕು. ನಿಮಗೆ ಬೇಕಾಗಿರುವಂತ ಎಲ್ಲ ಅವಕಾಶಗಳನ್ನ ನಾವು ಮಾಡಿಕೊಟ್ಟಿದ್ದೀವಿ. ಇನ್ನೂ ನಿಮ್ಮ ಸಲಹೆ ಸೂಚನೆಗಳು ಏನಾದ್ರು ನೀವು ರೈಟಿಂಗ್ ನಾವು ಬರೋದು ನಮ್ಮ ಕಡೆ ಕೊಡ್ಬೋದು, ಇಲ್ಲ ಎಲ್ಲರೂ ಕೂಡಿ ನೀವು ಮೀಟಿಂಗ್ ಮಾಡಿ ಏನೇನು ಇನ್ನ ಇಂಪ್ರೂವ್ಮೆಂಟ್ ಮಾಡೋಕೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳು ಕೂಡ ನೀವು ನಮ್ಗೆ ಕೊಡ್ಬೋದು. ಯಾವುದೇ ಸೆಕ್ಷನ್ ಇರಲಿ, ಗವರ್ಮೆಂಟ್ ಇರಲಿ, ಯಾವುದೇ ಉದ್ಯೋಗ ಸಂಬಂಧ ಯಾವುದೇ ಇದು ಇರಲಿ, ಅದಕ್ಕೆ ಇವತ್ತು ಈ ಜೆಪಿ ಸರ್ ಅವ್ರು ಹೇಳಿದಂತ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಗಳಾಗಲಿ, ಸ್ವಿಚ್ ಆಫ್ ಅದಾವ ಮೊಬೈಲ್ ಅಂತ ನಾನು ತಿಳ್ಕೋತೆ. ನಾನು ಇನ್ನೇ ಹೇಳಿದ್ದೆ ಎಲ್ಲ ಕಡೆ ಕ್ಯಾಮ್ರಾ ಅದು ಏನೇನು ಮಾಡ್ತೀರಿ ನಮಗೆಲ್ಲ ನೋಡಂತಿರ್ತೀವಿ ನಾವು ಅಂತೇಳಿ. ಅದಕ್ಕೆ ನಿದ್ದೆ ಅಂತೂ ಮಾಡಿಲ್ಲ, ಮಾಡಬೇಡ್ರಿ. ಆಮೇಲೆ ಇವತ್ತು ಫುಲ್ ಇನ್ವಾಲ್ವ್ಮೆಂಟ್ ಆಗ್ರಿ. ಸಾಯಂಕಾಲ ನಗೆ ಹಬ್ಬ ಕಾರ್ಯಕ್ರಮ ಇರ್ತದೆ, ಅದರೊಳಗೆ ನಿಮ್ಮದು ಏನಾರು ಹಾಡು ಜೋಕು ಏನಾದ್ರು ಡಾನ್ಸು ಮಾಡೋದಿದ್ರೆ ನೀವು ಕೂಡ ಮಾಡ್ಬೋದು. ಎಲ್ಲರೂ ಕೂಡ ಇವತ್ತು ನೀವು ಮಕ್ಕಳಾಗ್ಬೇಕು, ನೀವು ಟೀಚರ್ ಯಾರು ಆಗಲಿಲ್ಲ, ನಿಮ್ಮ ಟೀಚರ್ ಜೆ ಪಿ ಸರ್, ನೀವೆಲ್ಲರೂ ಸ್ಟೂಡೆಂಟ್ಸ್. ಅದಕ್ಕೆ ಏನೇ ಇದ್ರು ಕೂಡ ಅವ್ರ ಜೊತೆ ಒಳ್ಳೆ ರೀತಿಯಿಂದ ಒಂದು ಸಹಭಾಗವನ್ನು ತೋರಿಸಿ ನಿಮ್ಮ ಕುಟುಂಬ ನೀವು ಮತ್ತು ನಿಮ್ಮ ಸಂಸ್ಥೆ ಎಲ್ಲರೂ ಬೆಳೆಸಬೇಕು ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಂಡು ಮೇಲಿಂದ ನಾವಿಂದ ನಾನು ಅನ್ನೋದು ಕೂಡ ನಿಮ್ಮ ಜೊತೆ ಭೇಟಿ ಹಾಕೋತಿರ್ತೀವಿ. ನಾವು ಏನೋ ಮೀಟಿಂಗ್ಸ್ ಮಾಡ್ತಾ ಇರ್ತೀವಿ, ನೀವು ಕೂಡ ನಮ್ಮ ಜೊತೆಗೆ ಸಹಕರಿಸಬೇಕು, 100% ರಿಸಲ್ಟ್ ಆಗಲೇಬೇಕು ಅಂತ ಹೇಳಿ ನನ್ನ ಮಾತಿಗೆ ಇರಬಹುದು.